ಇವತ್ತೇ ಇಷ್ಟು ಕೆಂಪಾಗ್ಬೇಕಾ? ಅರೆ ಕೈ ತೋರಿಸು. ವಾ, ತುಂಬಾ ಕೆಂಪಾಗಿದೆ ಅಕ್ಕ. ಎಲ್ಲಿಗೆ ಮಾತಾಡೆ? ಇವರು ಇನ್ನೂ ಮಲ್ಕೊಂಡಿದ್ದಾಳೆ. ಸುಮ್ಮನೆ ಏನೇನೋ ಅವಳ ತಲೆಯಲ್ಲಿ ಹಾಕಿ ಅವಳ ಮನ್ಸು ಕೆಡಿಸ್ಕೊಳ್ಳೋ ಹಾಗೆ ಮಾಡಿದ್ಯಾ? ಅರೆ, ನೀನು ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ? ಅವಳ ಕೈ ಜಾಸ್ತಿ ಕೆಂಪಾಗಿ ಕಪ್ಪಾಗಿರ್ಬೋದು. ನೀನು ನೋಡಿದ್ಯಾ, ಅವಳ ಹೀರೋನು ತುಂಬಾ ಜಾಸ್ತಿ ಪ್ರೀತಿ ಮಾಡ್ತಿರ್ಬೋದು. ಯಾರಿಗೆ ಗೊತ್ತು? ಹೌದು, ನಿನ್ನ ಹತ್ರ ಬಂದು ಹೇಳಿರ್ತಾನೆ, ನಿಂಗೆಲ್ಲ ಗೊತ್ತಿದೆ. ಹ್ಞೂ, ನಂಗೆ ಗೊತ್ತಿದೆ, ನೋಡ್ತಾ ಇರು. ನೀನಂತೂ ಎಲ್ಲದಕ್ಕೂ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ. ಬರೋ ಅಕ್ಕ ಬುದ್ಧಿನೇ ಇಲ್ಲ ಅನ್ನೋ ತರ ಆಗ್ತಿದ್ಯಾ. ಕೈ ಕೆಂಪಾದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಅಷ್ಟಕ್ಕೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಏನಿದೆ? ಕೈ ತೊಳ್ಕೊಂಡ್ಯಾ? ಏನ್ ಬೆಳಗ್ಗೆ ಎದ್ದ ತಕ್ಷಣ ಬರೀ ಅದೇನಾ? ಹೋಗ್ ಮುಖ ತೊಳ್ಕೊಂಬವರು. ಓಹೋ, ನೀನ್ ಕೈ ತೊಳ್ದೆ ರಂಗೋಲಿ ಹಾಕ್ತಿದ್ಯಾ? ನನಗ್ ಮಾತ್ರ ಮುಖ ತೊಳ್ಯಕ್ ಆರ್ಡರ್? ಬಾಬಾ, ಕೈ ತೊಳೆಯೋಣ. ನಿಮ್ಗೇನನ್ಸುತ್ತೆ, ನನ್ ಕೈ ಕೆಂಪಾಗಿರುತ್ತೆ ಅಂತೀಯಾ? ನನ್ಗಂತೂ ಟೆನ್ಷನ್ ತಡ್ಕೊಳಕ್ ಆಗ್ತಾನೆ ಇಲ್ಲ. ಎರಡು ದಿನ ಬೆಳಿಗ್ಗೆ ಬೇಗ ಎದ್ದಿದ್ದಿಲ್ಲ, ಮತ್ತೇನಾಯ್ತು? ಇನ್ನೂ ಮಲಗೆ ಇದೆಯಾ? ಅದೆಲ್ಲ ಅಭ್ಯಾಸ ಆಗಿತ್ತು, ನಾನ ಲೇಟಾಗಿ ಮಲಗ್ದೆ ಅಲ್ವಾ, ಅದಕ್ಕೆ ಲೇಟಾಗಿ ಎದ್ದೆ. ನೀನಟ್ಟಿ ತರಕೋದೆ, ನಾನೇ ಬರ್ತಿದ್ನಲ್ಲ. ಯಾಕೆ ನಾನು ತರಬಾರ್ದ? ತರಬಾರ್ದು ಅಂತೇನಿಲ್ಲ, ಮೊದಲನೇದಾಗಿ ನೀವು ಸುಸ್ತಾಗ್ತೀಯ, ಎರಡನೇದಾಗಿ ಟೀ ತಂದಿದ್ಯಾ ಅಂದ್ರೆ ಏನೋ ಒಂದು ವಿಷಯ ಮಾತಾಡಕ್ ಬಂದಿರ್ತೀಯ. ಯೂಶುವಲಿ ಅದು ಮದುವೆ ವಿಷಯನೇ ಆಗಿರುತ್ತೆ. ನಾನು ಮಾತಾಡೋಕೆ ಮೊದಲೇನೆ ಜಗಳ ಕಾಯೋದಕ್ಕೆ ರೆಡಿ ಆಗಿಬಿಟ್ಟಿದ್ಯಾ? ಸರಿ, ಇವತ್ತು ಮದುವೆ ವಿಷಯ ಮಾತಾಡಲ್ಲ. ಆದರೆ ಮದುವೆ ವಿಷಯನೂ ಇತ್ತು ಲಿಸ್ಟಲ್ಲಿ. ಅದು ಯಾವಾಗಲೂ ಇರುತ್ತೆ ಬಿಡು. ಸರಿ, ಆದರೆ ಇವತ್ತು ಮದುವೆ ವಿಷಯ ಮಾತಾಡಲ್ಲ. ಯಾಕಂದರೆ ತುಂಬ ಜನರ ಮೇಲೆ ಪರಿಣಾಮ ಬೀರುವಂಥ ಒಂದು ವಿಷಯ ಇದೆ. ಚೌತಿ ಹಬ್ಬ ಬಂತಲ್ಲ ಹರ್ಷ, ಈ ವರ್ಷ ನಮ್ಮ ಎಲ್ಲ ಕೆಲಸದವರಿಗೂ ಬೋನಸ್ ಕೊಡೋಣ ಅಂತಿದ್ದೀನಿ. ಈಗ ಪರಿಸ್ಥಿತಿ ಕೆಟ್ಟದಿದೆ, ಎಷ್ಟೋ ಫ್ಯಾಮಿಲಿ ಕಷ್ಟಕ್ಕೆ ನಾವು ಆಗಬೇಕು. ಮಾಲಾ ಸ್ಕೂಲು ಮತ್ತು ಕೆಫೆ ಜಾಯಿಂಟ್ ವೆಂಚರ್ ಅಲ್ಲಿ ಇದನ್ನು ಮಾಡೋಣ. ಅದೇ ನಾವು ಮಾಡಬೇಕಾಗಿರೋ ನಿಜವಾದ ಹಬ್ಬ. ನನ್ನ ಹತ್ರ ಇದು ಕೇಳ್ತಿದ್ಯಾ? ನಿನ್ನ ಎಂ ಡಿ ಹತ್ರ ಕೇಳ್ದ್ಯಾ? ಹೊಸ ಎಂ ಡಿ, ಅವ್ರ ಹತ್ರ ಡಿಸ್ಕಸ್ ಮಾಡು. ನಮ್ಮ ಕೆಫೆ ಸಿಇಒ ಇದಾನಲ್ಲ, ಅವನು ಅಷ್ಟೇ ಮುಂಡ, ಸುಲಭಕ್ಕೆ ಬಗ್ಗೋದಿಲ್ಲ. ಅದಕ್ಕೆ ಮೊದಲು ಅವನು ಕೇಳ್ಕೊಂಡು ಹೋಗೋಣ ಅಂತಾನೆ ಬಂದೆ. ಸೊ ನಾನು ಸಾನಿಯಾ ಇನ್ನೊಂದ್ಸು ಜಗಳ ಆಡ್ಬೇಕು ಅಂತ ಆಯ್ತು. ನಂದು ಇನ್ ಮುಂದೆ ಜಗಳ ಇರಲ್ಲ. ಎಷ್ಟು ಕೆಂಪಾಗಿದೆ, ಇಷ್ಟು ಪ್ರೀತಿ ಮಾಡಿದ್ರೆ ಸಾಕಲ್ವಾ? ಆದ್ರೂ ನಿನ್ ಹುಡ್ಗನೇ ನನ್ ಹುಡ್ಗನ್ಗಿಂತ ಜಾಸ್ತಿ ಪ್ರೀತಿಸೋದು. ನಿನ್ ಕೈ ನೋಡು, ಜಾಸ್ತಿ ಕೆಂಪಾಗಿದೆ. ಅಯ್ಯೋ, ಆ ತರ ಎಲ್ಲ ಏನೂ ಇಲ್ಲ ಕಣೆ, ಆ ಬಿಂದುಗೊಂದು ಬುದ್ಧಿ ಇಲ್ಲ, ಏನೇನೋ ಮಾಡ್ತಾಳೆ. ನೀನೊಬ್ಳು ಕೈ ಕೆಂಪಾಗೋದಕ್ಕೂ ಯಾರೋ ಒಬ್ರು ನಮ್ಮನ್ನ ಪ್ರೀತಿಸೋದಕ್ಕೂ ಏನೇ ಸಂಬಂಧ? ಅವಳಿಗೇನೋ ಅರ್ಥ ಆಗಲ್ಲ ಅಂತ ನೀನು ಹಾಗೆ ಕುಣಿತೀಯಾ? ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನಿನ್ ಹುಡ್ಗ ನಿನ್ನ ಜಾಸ್ತಿ ಪ್ರೀತಿ ಮಾಡಿದ್ರೆ ನನಗೂ ಖುಷಿ ಕಣೆ. ಏನ್ ಪ್ರಪಂಚದಲ್ಲೆಲ್ಲ ನಾನೊಬ್ಳು ಮಾತ್ರ ಪ್ರೀತಿ ಮಾಡ್ಬೇಕು ಅಂತ ರೂಲ್ ಇದೆಯಾ? ಹೌದು, ಹುಡ್ಗ ಎಲ್ಲಿದ್ದಾನೆ? ಹಸ್ರಪೇಟೆ ಅವನ ಹೈಸ್ಕೂಲ್ ಕ್ರಶಾ?
ಕಳ್ಳಿ ಹೇಳ ಇಲ್ಲ ನೋಡು. ಅದಕ್ಕ ನೀನು ಬೆಂಗಳೂರಿಗೆ ಬಂದಾಗಿಂದ ತುಂಬಾ ಡಲ್ ಆಗಿರೋದು. ತುಂಬಾ ಮಿಸ್ ಮಾಡ್ಕೊಳ್ತಿದ್ಯಾ? ಆ ಬಿಂದು ಹುಡುಗಾಟಕ್ಕೆ ಮಾಡ್ತಿದ್ದಾಳಷ್ಟೇ. ಓ ಹೌದಾ? ಮತ್ತೆ ಯಾಕೆ ಇಷ್ಟೊಂದು ನಚ್ಕೋತಿದ್ಯಾ? ಏನು ಹುಡುಗನ ಹೆಸರು? ಓ ಹುಡುಗನು ಬೆಂಗಳೂರಿಗೆ ಬಂದಿದ್ದಾನ? ಇಲ್ಲೇ ನೌಕರಿ ಮಾಡ್ತಿರ್ಬೇಕು, ಅದಕ್ಕೆ ನೀನು ಓಡ್ಕೊಂಡು ಓಡ್ಕೊಂಡು ಬೆಂಗಳೂರಿಗೆ ಬಂದಿದ್ಯಾ? ಅದಕ್ಕೆ ನೀನು ಒಂದೊಂದು ಸಾರಿ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಹುಡುಗನ ಜೊತೆ ಚಾಟ್ ಮಾಡ್ಕೊಂಡಿರ್ತೀಯ ಅನ್ಸುತ್ತೆ. ಬರು. ಆಯ್ತು ಆಯ್ತು, ಕಾಲ್ ಎಳೆಯಲ್ಲ. ಕ್ರಶ್ ಇದ್ದಿದ್ರೆ ನೀನೇ ಹೇಳಿರ್ತಿದ್ದೆ. ಬಾ, ದೋಸೆ ಮಾಡಲ್ವಾ ಇವತ್ತು? ಬರು, ನನ್ನ ವಿಷಯ ಬಿಡು. ಯಾವಾಗ್ಲೂ ಹೀರೋ ಹೀರೋ ಅಂತ ಹೇಳ್ತಿರ್ತೀಯಲ್ಲ, ಆ ಹೀರೋ ಯಾವಾಗ ತೋರಿಸ್ತೀಯಾ? ಇನ್ನು ಎಷ್ಟು ದಿನ ಈ ಕಣ್ಣ ಮುಚ್ಚಾಲೆ ಹೇಳು. ತೋರಿಸ್ತೀನಿ ಕಣೆ, ಖಂಡಿತ ತೋರಿಸ್ತೀನಿ. ನಾನು ನಿನ್ ಫಸ್ಟ್ ಟೈಮ್ ಹೇಳ್ಬೇಕಿದ್ರೆ ನನಗೆ ಡೌಟ್ ಇತ್ತು, ಅದಕ್ಕೆ ಹೇಳಿರ್ಲಿಲ್ಲ. ಇವಾಗ ಹೆಚ್ಚು ಕಮ್ಮಿ ಪ್ರೋಗ್ರೆಸ್ ಆಗಿದೆ, ಕರ್ಕೊಂಡೋಗಿ ತೋರಿಸೋದೆ. ಅಯ್ಯೋ, ತುಂಬಾ ಟೈಮ್ ಆಗೋಯ್ತು, ಕಾಲೇಜಿಗೆ ಹೋಗ್ಬೇಕು, ಇನ್ನು ತಿಂಡಿ ಬೇರೆ ಮಾಡಿಲ್ಲ. ಇದೇನಿದು? ಹಾಗೆ ಹೇಳ್ಬಿಟ್ಟು ಹೊರಟೆ ಹೋದ್ರು? ನೋಡು, ಸಾನಿಯಾ ಕೂಡ ಎಷ್ಟೋ ಸರಿ ಸರಿ ಇದ್ದಾಳೆ, ನೀನು ಒಂದೊಂದ್ ಸರಿ ಜಗಳ ಆಡ್ತೀಯ, ಒಂದೊಂದ್ ಸರಿ ಸರಿ ಇರ್ತೀಯ, ಅವಳು ಹಾಗೆ. ಮನುಷ್ಯರು ಒಂದೇ ತರ ಇರೋದಿಲ್ಲ ನಿಜ, ಆದ್ರೆ ಬೇಸಿಕ್ ಕ್ಯಾರೆಕ್ಟರ್ ಅನ್ನೋದಿರುತ್ತಲ್ಲ, ಅದು ಒಬ್ರಿಂದ ಒಬ್ರಿಗೆ ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ. ಈ ತರ ಜನರಲೈಸ್ ಮಾಡೋದು ಸುಲಭ ಮಮ್ಮ, ಆದ್ರೆ ಯಾರು ಯಾವಾಗ ಹೇಗಿರ್ತಾರೆ ಅಂತ ಗೊತ್ತಾಗಲ್ಲ. ಜನ ಎಲ್ಲ ಒಂದೇ ತರ ಅಂದ್ಮೇಲೆ ಇಷ್ಟೊಂದು ಕಾಂಪ್ಲಿಕೇಶನ್ ಯಾಕೆ ಇರ್ತಿತ್ತು ಹೇಳು? ಅಷ್ಟು ಮುಂದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನೀನು ಸಾನಿಯಾ ಬಗ್ಗೆ ಏನೇನೋ ಅಂದ್ಕೊಂಡ್ಬಿಟ್ಟಿದ್ಯಾ? ನೀನ್ ಮಾಡ್ಕೊಂಡಿರೋ ಜಜ್ಮೆಂಟ್ ಕೂಡ ಸರಿ ಇಲ್ಲ, ಯೋಚನೆ ಮಾಡು. ಡುಡು ಅಮ್ಮಮ್ಮ, ನೀನ್ ಎಲ್ಲಾರು ನಂಬ್ತೀಯ, ಅದಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ತೀಯ, ನನ್ನ ಕೈಲಾಗಲ್ಲ. ನಾನು ಸಾನಿಯಾನ ಯಾವುದೇ ಕಾರಣಕ್ಕೂ ನಂಬಲ್ಲ. ಬರು, ನಿಂಗೂ ದಪ್ಪಿ ತುಂಬ್ತಾ ಇದ್ದೀನಿ ಕಣೆ, ಮಧ್ಯಾಹ್ನ ಊಟಕ್ಕೆ. ಅಯ್ಯೋ, ನೀನೇನೆ ಮಹಾರಾಣಿ ಕೆಲ್ಸ, ಅಲ್ಲೆಲ್ಲರೂ ನಿಮ್ಗೋಸ್ಕರನೇ ವೈಟ್ ಮಾಡ್ತಿರ್ತಾರೆ ಅನ್ನೋ ಹಾಗಾಗ್ತಿದ್ಯಾ? ಮಹಾರಾಣಿ ಕೆಲ್ಸ ಏನಲ್ಲ, ಆದ್ರೆ ನಂಗೋಸ್ಕರ ಕಾಯ್ತಿರೋದಂತೂ ನಿಜ. ಕನ್ನಡ ತರಗತಿ ತಗೋಬೇಕು ಕಣೆ, ಇಷ್ಟೊತ್ತಾಗ್ಲೇ ನನ್ನ ವಿದ್ಯಾರ್ಥಿಗಳೆಲ್ಲ ಮನೆಯಿಂದ ತಯಾರಾಗ್ಬಿಟ್ಟಿರ್ತಾರೆ. ನನ್ನ ಹತ್ರ ಸಿಸ್ಟಮ್ ಇಲ್ವಲ್ಲ, ಹಾಗಾಗಿ ಕಾಲೇಜಿಗೆ ಓಡಾಡ್ತಿದ್ದೀನಿ. ನೀನು ನಿನ್ ಸ್ಟೂಡೆಂಟ್ಸ್ಗೆಲ್ಲ ಮನೆಯಿಂದಲೇ ಅಟೆಂಡ್ ಮಾಡಿದ್ರೆ ಮುಗಿತಪ್ಪ, ನೀನ್ ನೋಡಿದ್ರೆ ರೆಗ್ಯುಲರ್ ಕಾಲೇಜ್ ತರನೇ ಓಡಾಡ್ತಿದ್ಯಾ. ನಿನ್ ಕೈಲೂ ಒಂದ್ ಸಿಸ್ಟಮ್ ಅಂತ ಇದ್ದಿದ್ರೆ ನೀನು ಮನೆಯಿಂದಲೇ ಅಟೆಂಡ್ ಮಾಡ್ಬೋದಲ್ವಾ? ಅಷ್ಟೊಂದು ಸಂಬಳ ತಗೊಂತೀಯ, ಏನ್ ಮಾಡ್ತೀಯ ದುಡ್ನೆಲ್ಲ? ಏನು ಬಾಯ್ ಫ್ರೆಂಡ್ ಪಾರ್ಟಿ ಕೊಟ್ಟೆ ಕಳಿತಿದ್ಯಾ? ನಿಂಗಲ್ಲ, ಆ ಬಿಂದುಗ್ ಒಂದ್ ಕೈ ತಗೋಬೇಕು, ಇಬ್ಬರದು ಬರೀ ಇದೆ ಆಯ್ತು. ಹಾಗ ಬೈಯೋವಾಗ್ಲೂ ನಾಚ್ಕೊಳಕ್ ಬಿಡಲ್ಲ ನೋಡು, ತುಂಬಾ ಚೆನ್ನಾಗ್ ಕಾಣಿಸ್ತೀಯ ಕಣೆ. ನನ್ ಕಾಲೇಜಿಗೆ ತಡ ಆಯ್ತು ಅಂತ ನನ್ ಕತೆ ನಂಗಾಗಿದ್ರೆ ನಿನಗ್ ಮುಖದಲ್ಲಿ ನಾಚಿಕೆ ಕಾಣಿಸ್ತಿದ್ಯಾ? ತರಗತಿಗೆ ತಡವಾಗಿ ಹೋದ್ರೆ ನಿಜವಾಗ್ಲೂ ವಿದ್ಯಾರ್ಥಿಗಳ ಮುಂದೆ ನಾಚಿಕೆ ಆಗ್ಬೇಕಾದ್ದೆ. ನಿನ್ ಹತ್ರ ಕೆಲಸ ಮಾಡೋರು ತಡವಾಗಿ ಬಂದ್ರೆ ಸುಮ್ಮನೆ ಇರ್ತೀಯ? ನಾನ್ ಖಂಡಿತವಾಗ್ಲೂ ಸುಮ್ಮನೆ ಇರಲ್ಲ, ಒಂದ್ ದಿನ ಇಡೀ ಸಂಬಳನ ಕಟ್ ಮಾಡ್ತೀನಿ. ಅರೆ, ಇದು ನಮ್ ಕಾಲೇಜಿನ ಮುಖ್ಯ ಕಚೇರಿ, ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ? ನಾನ್ ಹೇಗೋ ಬಸ್ಸಲ್ಲೋ ಆಟೋಲೋ ಬರ್ತಿದ್ದೆ, ನಿಮ್ಗ್ ತಡ ಆಗಲ್ವಾ? ಇಲ್ಲಿ ತನಕ ಯಾಕೆ ಕರ್ಕೊಂಡ್ ಬರಕ್ ಹೋದೆ? ನಾನು ನಿನ್ನನ್ನು ಕರ್ಕೊಂಡು ಬಂದಿಲ್ಲ, ಇನ್ನು ನನ್ನ ಆಫೀಸು,